ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಮೈಸೂರಿನಲ್ಲಿ ಅಕ್ವೇರಿಯಂ ಮೀನುಗಳಿಗೆ ಕನ್ನ ಹಾಕಿದ ಒಬ್ಬರು. ಹೌದು, ನಗರದ ಚಾಮುಂಡಿ ಬೆಟ್ಟ ತಪ್ಪಲಿನಲ್ಲಿ ಸಮೀರ್ ಎಂಬುವರಿಗೆ ಸೇರಿದ ಅಕ್ವೇರಿಯಂ ಶಾಪ್ಗೆ ಕದಿಮರು ರಾತ್ರೋರಾತ್ರಿ ನುಗ್ಗಿ ಅಕ್ವೇರಿಯಂಗಾಗಿ ಮಾರಾಟ ಮಾಡುತ್ತಿದ್ದ ಮೀನುಗಳನ್ನು ಕಳ್ಳತನ ಮಾಡಿದ್ದಾರೆ. ಇನ್ನು ಫ್ಲವರ್ ಆನ್, ಕಿಂಗ್ ಕಾನ್ ಪ್ಯಾರೆಟ್, ಪ್ಯಾಂಡಮ್ ಪ್ಯಾರೆಟ್, ಜೆಂಡ್ ಗುರಾಮಿ, ರೆಡ್ ಕ್ಯಾಪ್ ಗೋಲ್ಡ್ ಫಿಶ್ ಮೀನುಗಳನ್ನು ಕದಿಮರು ದೋಚಿದ್ದಾರೆ. ಸರ್, ಲಾಕ್ಡೌನ್ ಆಗ್ತಿರಲ್ಲ, ಅದಾದ್ಮೇಲೆ ಆಲ್ಟರ್ನೇಟಿವ್ ಬಂದು ನಾವು ಫೀಡಿಂಗ್ ಮಾಡ್ತೀವಿ ಫಿಶ್ಗಳಿಗೆ. ಅದರದ್ದು ಫುಡ್ ಇದೆ, ಅದು ಫೀಡಿಂಗ್ ಮಾಡ್ಕೊಂಡು ಹಿಂಗೆ ನಾವು ಇದು ಮಾಡ್ಕೊಂಡು ಬರ್ತಾಯಿದ್ವಿ. ಒನ್ ಪಾಯಿಂಟ್ ಡೇ ಬಂದಾಗ ನೋಡಿದ್ರೆ ಅದು ಬೀಗ ಮುರಿದೋಗಿತ್ತು. ನಾವು ಆ್ಯಕ್ಚುಲಿ ನಾವು ಲಾಕ್ ಓಪ್ ಇದು ಡೋರ್ ಓಪನ್ ಇತ್ತು, ನಾವು ನಮ್ಮ ಕೊಲೀಗ್ಸ್ ಬಂದಿರ್ಬೋದು ಅಂತ. ಆಮೇಲೆ ನೋಡಿದ್ರೆ ಬೀಗ ಮುರಿದೋಗಿತ್ತು, ಆವಾಗ ಕಳ್ತಾನ ಇತ್ತು ಅಂತ ನಮಗೆ ಡೌಟ್ ಬಂತು. ಒಳಗಡೆ ಬಂದು ನೋಡಿದ್ರೆ ಈ ಥರ ಮೀನುಗಳು ಕಳ್ತಾನ. ಮೇನ್ ಡೋರ್ ಇಲ್ಲ, ಬ್ಯಾಕ್ ಡೋರ್ ಇದೆ. ಬ್ಯಾಕ್ ಡೋರ್ ಅದು ಬೀಗ ಮುರಿದಾಗಿ ರಾಡ್ ಹಾಕಿ ಮುರಿದಾಗಿ ಅದೆಲ್ಲ ಅಲ್ಲೇ ಬಿದ್ದಿತ್ತು. ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕಟ್ವಿ, ಅವ್ರು ಬಂದು ಮಹಾಜರೆಲ್ಲ ಮಾಡಿದ್ದಾರೆ. ಆಮೇಲೆ ಕಂಪ್ಲೇಂಟ್ ಅದು ಅವರು ಹೇಳಿದ್ರು, ಇದು ಕಷ್ಟ, ಇದು ನೋಡಬೇಕು ನೋಡೋಣ ಅಂತ ಹೇಳಿದ್ದಾರೆ. ಏನು ಇನ್ನೂವರೆಗೆ ಇನ್ನು ಆಗಿಲ್ಲ. ಸಿ ಸಿ ಟಿ ವಿ ಆ್ಯಕ್ಚುಲಿ ಅದು ಲಾಸ್ಟ್ ಮಂತ್ ಒಂದು ಗೆಸ್ಟ್ ಬಂದು ಬರಬೇಕಿತ್ತು, ಅವ್ರು ಬರ್ತಾ ಇದ್ದಾರೆ ಅಂತ ಕ್ಲೀನಿಂಗ್ ಎಲ್ಲ ಮಾಡಿದ್ವಿ ಅಲ್ಲ. ಆವಾಗ ಅದು ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ತಾರೆ ಮೇಡಮ್ ಅಮ್ಮ ಇದ್ದಾರೆ, ಅವ್ರು ಕ್ಲೀನ್ ಮಾಡುವಾಗ ಏನು ಮಾಡಿದ್ದಾರೆ, ಅದು ಪ್ಲಗ್ ಎಲ್ಲ ತೆಗ್ದು ಒರೆಸಿ ವಾಪಸ್ ಹಾಕೋಕ್ಕೆ ಮರೆತುಬಿಟ್ಟಿದ್ದಾರೆ. ಹಂಗೆ ಅದು ಲಾಸ್ಟ್ ದಟ್ ಈಸ್ ಆಗಸ್ಟ್ 21st, ಆವಾಗ ಗಂಟ ರೆಕಾರ್ಡಿಂಗ್ ಇದೆ, ಅದಾದಮೇಲೆ ರೆಕಾರ್ಡಿಂಗ್ ಇಲ್ಲ. ಇದು ಆಗಿದ್ದು ಆಗಿದ್ದು ಒಂದು ಮಂತ್ ಲೇಟರ್ ಈ ಇನ್ಸಿಡೆಂಟ್ ಆಗಿರೋದು. ಮೀನು ಕಳುವಾಗಿದೆ, ಹುಡುಕಿ ಕೊಡಿ ಅಂತ ಸಮೀರ್ ಪೊಲೀಸರಿಗೆ ದೂರು ನೀಡಿದ್ದು, ಕದ್ದಿರೋ ಮೀನುಗಳನ್ನು ಹುಡುಕುವುದು ಹೇಗೆಂದು ಪೊಲೀಸರು ಪೇಚಿಗೆ ಸಿಲುಕಿದ್ದಾರೆ. ಇನ್ನು ಈ ಸಂಬಂಧ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ್ಯಕ್ಚುಲಿ ನಾವು ದಸರಾಗಿಂದ 2 ದಿವಸ ಮುಂಚೆ ಬಂದು ಇಲ್ಲಿ ಫೀಡಿಂಗ್ ಬರ್ತೀವಿ, ಒಂದು ದಿವಸ ಬಿಟ್ಟು ಒಂದು ದಿವಸ ಫೀಡಿಂಗ್ ಬಂದಾಗ ಏನಾಯಿತು ಅಂದರೆ ಡೋರ್ಗಳು ಓಪನ್ ಇತ್ತು, ಬ್ಯಾಕ್ ಸೈಡ್ ಡೋರು. ನಾನು ನಮ್ಮ ಸ್ಟಾಫ್ ಓಪನ್ ಮಾಡಿದ್ರಂತ ಕೇಳಿ ಓಪನ್ ಮಾಡಿರ್ಬೋದು ಅಂತ, ನಾನು ಓಪನ್ ಮಾಡಿಲ್ಲ ಅಂದರು ಅವರು. ಆವಾಗ ನಾನು ಒಳಗಡೆ ಬಂದೆ, ಡೌಟ್ ಬಂದ್ಬಿಡ್ತು ಒಂಥರ ಮೈಲಿ ಕಳ್ತನ ಆಗಿದೆ ಅಂದ್ಬಿಟ್ಟು ಈ ಕಡೆ ಬಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಎಲ್ಲ ಚೆಕ್ ಮಾಡಿದ್ರೆ ಎಲ್ಲ ಇತ್ತು. ತಿರ್ಗಾ ಹೊರಗಡೆ ಹೋಗಿ ನೋಡಿದ್ರೆ ಬಂದು ಬೀಗ ರಾಡ್ ಎಲ್ಲ ಇತ್ತು, ಡೋರ್ ಮುರಿದಿರೋದು. ಆವಾಗ ಕನ್ಫರ್ಮ್ ಆಯಿತು ಕಳ್ತನ ಆಗಿದೆ ಅಂತ. ಚೆಕ್ ಮಾಡಿದ್ರೆ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು ಅಂತೆಲ್ಲ. ಮೀನುಗಳು ಚೆಕ್ ಮಾಡಿ ಫಸ್ಟ್ ಅಂದರೆ ಮೀನುಗಳೇ ಎಲ್ಲ ಕಳ್ತನ ಮಾಡಿಬಿಟ್ಟು. ಇವಾಗ ಸ್ವಲ್ಪ ಕಾಸ್ಟ್ಲಿ ವೆರೈಟೀಸ್ ಇದೆ ನಮ್ಮ ಹತ್ರ ಇವಾಗ, ಅದು ಬಿಟ್ಟುಬಿಟ್ಟಿದ್ದಾರೆ. ಸ್ವಲ್ಪ ಫ್ಲೋರಾನ್ಸು, ಕಿಂಗ್ಕಾಂಗ್ ಪ್ಯಾರೆಟ್ಟು, ಆಮೇಲೆ ಫ್ಯಾಂಟಮ್ ಪ್ಯಾರೆಟ್ಸು, ಚಿಸ್ಲೆಟ್ಸು, ಆ ಥರ ವೆರೈಟೀಸ್ ಇಂಪಾರ್ಟೆಂಟ್ ವೆರೈಟೀಸ್ ಎಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. 80,000 ಮೀನು ಎತ್ಕೊಂಡು ಹೋಗಿದ್ದಾರೆ. ಒಂದು 15,000 ಬ್ಲೂಟೂತ್ ಸ್ಪೀಕರ್ಸ್ಗಳಿತ್ತು, ಟೂರಿಸ್ಟ್ ಬಂದರೆ ಎತ್ಕೊಡೋಕ್ಕೆ, ಅದು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಆದರೆ ಪೂರ್ತಿ ಎತ್ಕೊಂಡೋಗಿಲ್ಲ, ಸ್ವಲ್ಪ ಸ್ವಲ್ಪ ಎತ್ಕೊಂಡೋಗಿದ್ದಾರೆ ಎಲ್ಲ. ಮೀನು ರೇಟ್ ಸಿಗುತ್ತೆ ಅಲ್ಲ, ಇವಾಗ ಇಂಪಾರ್ಟೆಂಟ್ ಮೀನುಗಳು ಬರ್ತಾಯಿಲ್ಲ ಲಾಕ್ಡೌನಿಂದ, ರೇಟ್ ಜಾಸ್ತಿಗೆ ಸಿಗುತ್ತೆ, ಆ ಪ್ರಕಾರ ಎತ್ಕೊಂಡೋಗಿರ್ಬೋದು, ಅದೊಂದು ಕಾರಣ ಇದೆ. ಇಲ್ಲ ಸಾಕವ್ರಿದ್ರೆ ಅದು ಇದು ಮಾಡಿದ್ರೆ, ಆದರೆ ಸಾಕವ್ರಿದ್ರೂ ಮನೆಗೋಸ್ಕರ ಯಾರು ಕಳ್ತನ ಮಾಡಿ ಮೀನು ತೊಗೊಂಡೋಗಲ್ಲ, ಇದ್ಯಾರೋ ಪ್ರೊಫೆಷ್ನಲ್ ಕಳ್ತನ ಕಳ್ಳರೆ ಮಾಡಿರೋದು. ಯಾರು ಮೀನು ಗೊತ್ತಾ, ಇವಾಗ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಈ ನಜರಾಬಾದ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ಅಲ್ಲಿ ಮೀನುಗಳ ಬಗ್ಗೆ ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ, ಇನ್ಸ್ಪೆಕ್ಟರ್ ಸರ್ಗೇನೋ ಅವ್ರಿಗೆಲ್ಲ. ಒಬ್ಬರು ಕ್ರೈಮ್ ಬ್ರ್ಯಾಂಚ್ ಅವ್ರು ರಾಥೋಡ್ ಅಂತ ಅವ್ರಿಗೂ ಮಾತಾಡಿದ್ಮೇಲೆ ಅವರು ನೋಡಿದ್ಮೇಲೆ ಹೇಳ್ತಾಯಿದ್ರೆ ಮೀನು ಇಷ್ಟು ಕಾಸ್ಟ್ಲಿದು ಬರುತ್ತೆ ಅಂತ. ಇವಾಗ ಅವ್ರು ಬಂದೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು, ತನಿಖೆ ಮಾಡಿದ್ರು ಎಲ್ಲ ರಾಡ್ಗಳ್ದು ಅದು ಇದ್ರದ್ದು. ಇವಾಗ ಹಸು ಕಳ್ತನ ಆಗುತ್ತೆ, ನಾಯಿ ಕಳ್ತನ ಆಗುತ್ತೆ, ಆಮೇಲೆ ಬಂದು ಇದು ಬೆಕ್ಕು ಕಳ್ತನ ಆಗುತ್ತೆ, ಅದನ್ನೆಲ್ಲ ಇಡೋಕ್ಕಾಗಲ್ಲ, ನಾವು ಹುಡ್ಕೋಕ್ಕಾಗಲ್ಲ. ಇವಾಗ ಮೀನು ಕಳ್ತನ ಆಗಿರೋದು ನಮ್ಮ ಹಿಸ್ಟ್ರಿಯಲ್ಲೇ ಫಸ್ಟ್ ಕೇಸ್ ಬಂದಿರೋದು, ನಾವು ಹೆಂಗೆ ಇದು ಮೀನನ್ನ ಹಿಡಿಯೋಕ್ಕಾಗಲ್ಲ, ಯಾಕಂದರೆ ಚಿಪ್ಪಿರಲ್ಲ ಏನಿರಲ್ಲ, ಭಾಳ ಕಷ್ಟ ಇದೆ ನಿಮ್ಮ ಕೇಸ್ ಸಾಲ್ವ್ ಮಾಡೋದು ಅಂತ ಡೈರೆಕ್ಟಾಗಿ ಹೇಳಿದ್ರು ಅವರು. ನನ್ನ 25 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಸರ್, ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಮೀನು ಕಳ್ತನ ಆಗಿರೋದೆ ಫಸ್ಟ್ ಟೈಮ್ ಕೇಳಿರೋದು ನಾನು. ತಿನ್ನೋ ಮೀನು ಕಳ್ತನ ಆಗ್ಬೋದು, ಯಾಕಂದರೆ ಸತ್ತೋಗಿರುತ್ತೆ ಅದು, ಆದರೆ ಇದು ಸಾಕೋ ಮೀನು, ನೀರಿಂದ ಬದುಕಿರೋ ಮೀನನ್ನ ಕಳ್ತನ ಮಾಡ್ಕೊಂಡು ಹೋಗಿರೋದು ಒಂದು ಚಾಲೆಂಜಿಂಗ್ ಜಾಬ್ ಇದು, ವಿಚಿತ್ರ. 24 ಪೀಸ್ ಹೋಗಿದೆ ಸರ್ ದೊಡ್ಡ ಮೀನುಗಳು, ಅದರಲ್ಲಿ ನಾವು ಬ್ರೀಡ್ ಫ್ಲವರಾನ್ ಅಂತ ಒಂದು ಜಾತಿ ಬರುತ್ತೆ, ಅದನ್ನು ಕ್ರಾಸ್ ಬ್ರೀಡ್ ಮಾಡಿದ್ವಿ, ಅದರಲ್ಲಿ 95-98 ಮರಿ ಇತ್ತು, ಆ ಮರಿಗಳೆಲ್ಲ ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಇವಾಗ ಕಾಸ್ಟ್ಲಿ ಅಂದರೆ 80,000 ಒಂದು ಮೀನಿದೆ ದೊಡ್ಡದು, ಸ್ಟಿಂಗ್ರೇ ಎಲ್ಲ, ಶಾರ್ಕ್ ಎಲ್ಲ ಇದೆ ಟನಲಲ್ಲಿ, ಆ ಟನಲ್ದಂತೂ ದೊಡ್ಡದು ತೆಗಿಯೋಕ್ಕಾಗಲ್ಲ. ಆ ಸ್ಟಿಂಗ್ರೇ ತೆಗಿಯೋಕ್ಕೆ ಹೋಗಿದಾರೆ, ಅದು ಮುಳ್ಳು ಹೊಡೆದ್ಬಿಟ್ಟಿದೆ ಸ್ಟಿಂಗ್ರೇ, ಅದು ಮುಳ್ಳು ಬಿದ್ದಿದೆ ಅದರೊಳಗಡೆ, ಅದು ಇದು ಮಾಡೋಕ್ಕಾಗಲಿಲ್ಲ.